ಈ ವಿಡಿಯೋ ಅಭ್ಯಾಸ ಪಾಠದಲ್ಲಿ ತ್ರಿಭುಜಗಳು ಈ ಘಟಕಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ. ಈ ಹಿಂದಿನ ವಿಡಿಯೋ ಪಾಠಗಳಲ್ಲಿ ನಾವು ತ್ರಿಭುಜಗಳು ಈ ಪಾಠದಲ್ಲಿ ಬರುವಂತಹ ಎಲ್ಲ ಪ್ರಮೇಯಗಳನ್ನು ಅಭ್ಯಾಸ ಮಾಡಿದ ನಂತರ ಒಂದು ಪ್ರತ್ಯೇಕವಾದಂತಹ ವಿಡಿಯೋದಲ್ಲಿ ನಾವು ಫಲಿತಾಂಶಗಳನ್ನು ಚಿತ್ರಸಹಿತವಾಗಿ ಪಟ್ಟಿ ಮಾಡಿಕೊಂಡಿದ್ದೀವಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಮಸ್ಯೆಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ಎರಡು ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ, ಬಿ ಡಿ ಈಕ್ವಲ್ ಟು 7.2 ಸೆಂಟಿಮೀಟರ್, ಸಿ ಇ ಈಕ್ವಲ್ ಟು 5.4 ಸೆಂಟಿಮೀಟರ್, ಎ ಇ ಈಕ್ವಲ್ ಟು 1.8 ಸೆಂಟಿಮೀಟರ್, ಎ ಡಿ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿರೋದ್ರಿಂದ ಥೇಲ್ಸ್ ಪ್ರಮೇಯದ ಫಲಿತಾಂಶವನ್ನು ನಾವು ಬಳಸಬಹುದು. ಮೊದಲು ದತ್ತಾಂಶವನ್ನು ಗುರುತು ಹಾಕೋಣ. ಡಿ ಇ ಸಮಾಂತರ ಬಿ ಸಿ, ಬಿ ಡಿ ಈಕ್ವಲ್ ಟು 7.2 ಸೆಂಟಿಮೀಟರ್, ಸಿ ಇ ಈಕ್ವಲ್ ಟು 5.4 ಸೆಂಟಿಮೀಟರ್, ಎ ಇ ಈಕ್ವಲ್ ಟು 1.8 ಸೆಂಟಿಮೀಟರ್, ಎ ಡಿಯ ಬೆಲೆ ಎಷ್ಟು? ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಸಿ ಇ. ಬೆಲೆಯನ್ನು ಆದೇಶ ಮಾಡೋಣ. ಎ ಡಿ ಬೈ ಬಿ ಡಿಯ ಬೆಲೆ 7.2 ಸೆಂಟಿಮೀಟರ್, ಎ ಇ ಬೆಲೆ 1.8 ಸೆಂಟಿಮೀಟರ್, ಅದೇ ರೀತಿ ಸಿ ಇ ಬೆಲೆ 5.4 ಸೆಂಟಿಮೀಟರ್. ದೇರ್ಫೋರ್ ಎ ಡಿ ಈಕ್ವಲ್ ಟು 7.2 × 1.8 / 5.4. ಇಲ್ಲಿ 7.2 ಓರೆ ಗುಣಾಕಾರ ಮಾಡಿದ್ರೆ 1.8 ಜೊತೆ ಅದು 7.2 × 1.8 / 5.4 ಆಗುತ್ತೆ. ದೇರ್ಫೋರ್ ಎ ಡಿ ಈಕ್ವಲ್ ಟು 7.2 × 1.8 / 5.4. ಇದನ್ನು 18 ಮತ್ತು ಇದನ್ನು 54 ಅಂತ ನಾವು ಭಾವಿಸೋದಾದರೆ, ಏಕೆಂದರೆ ಪಾಯಿಂಟ್ ಆದಮೇಲೆ ಇಲ್ಲೂ ಕೂಡ ಒಂದು ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಇರೋದ್ರಿಂದ ನಾವು ಆ ಪಾಯಿಂಟನ್ನು ನಿರ್ಲಕ್ಷಿಸಬಹುದು. ಆದ್ದರಿಂದ 18 × 18 / ಇಲ್ಲಿ 18 × 3 = 54. ದೇರ್ಫೋರ್ ಎ ಡಿ ಈಕ್ವಲ್ ಟು 7.2 / 3 ಆಗುತ್ತೆ. ಇವಾಗ ಪುನಃ 3 × 1 = 3, 3 × 2 = 6, 1 + 12 = 12. ದೇರ್ಫೋರ್ ಇಲ್ಲಿ 7.2 / 3 ಕ್ಯಾನ್ಸಲ್ ಆಗಿ ನಮಗೆ ಎ ಡಿ ಈಕ್ವಲ್ ಟು 2.4 ಸೆಂಟಿಮೀಟರ್ ಉತ್ತರ ಬರುತ್ತೆ. ಎರಡನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಎ ಡಿ ಈಕ್ವಲ್ ಟು 1.5 ಸೆಂಟಿಮೀಟರ್, ಬಿ ಡಿ ಈಕ್ವಲ್ ಟು 3 ಸೆಂಟಿಮೀಟರ್ ಮತ್ತು ಎ ಇ ಈಕ್ವಲ್ ಟು 1 ಸೆಂಟಿಮೀಟರ್ ಆದಾಗ ಸಿ ಇ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಈ ಚಿತ್ರದಲ್ಲಿ ಸಿ ಇ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಡಿ ಇ ಸಮಾಂತರ ಬಿ ಸಿ ಆಗಿರೋದ್ರಿಂದ ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಸಿ ಇ. ಈ ಫಲಿತಾಂಶವನ್ನು ಬರೆದ್ರೆ ಅಪೇಕ್ಷಿತ ಬೆಲೆ ಸಿ ಇಯನ್ನು ಸುಲಭವಾಗಿ ಲೆಕ್ಕಿಸಬಹುದು. ದತ್ತಾಂಶ ಡಿ ಇ ಸಮಾಂತರ ಬಿ ಸಿ, ಎ ಡಿ ಈಕ್ವಲ್ ಟು 1.5 ಸೆಂಟಿಮೀಟರ್, ಬಿ ಡಿ ಈಕ್ವಲ್ ಟು 3 ಸೆಂಟಿಮೀಟರ್, ಎ ಇ ಈಕ್ವಲ್ ಟು 1 ಸೆಂಟಿಮೀಟರ್, ಸಿ ಇಯ ಬೆಲೆ ಎಷ್ಟು? ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎ ಇ ಬೈ ಸಿ ಇ. ದೇರ್ಫೋರ್ ಬೆಲೆಯನ್ನು ಆದೇಶ ಮಾಡೋಣ. 1.5 / 3 ಈಕ್ವಲ್ ಟು 1 / ಸಿ ಇ. ಓರೆ ಗುಣಾಕಾರದಿಂದ ಸಿ ಇ ಇಂಟು 1.5 = 1 × 3. ದೇರ್ಫೋರ್ ಸಿ ಇ ಈಕ್ವಲ್ ಟು 3 / 1.5. ಇಲ್ಲಿ 3 × 1 = 3 ಆಗುತ್ತೆ. ಛೇದದಲ್ಲಿ ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಇರೋದರಿಂದ 3ನ ನಾವು 3.0 ಅಂತ ಬರೀಬಹುದು. ಲೆಕ್ಕಾಚಾರದ ದೃಷ್ಟಿಯಿಂದ ಇವಾಗ ಅದನ್ನು ನಾವು ಸಿ ಇ ಈಕ್ವಲ್ ಟು 30/15 ಬರ್ಕೊಂಡು 15 × 1 = 15 ಕ್ಯಾನ್ಸಲ್ ಆಗುತ್ತೆ. ಸಿ ಇಯ ಬೆಲೆ 2. ಮೂರನೇ ಸಮಸ್ಯೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಎ ಡಿ ಈಕ್ವಲ್ ಟು 5.7 ಸೆಂಟಿಮೀಟರ್, ಬಿ ಡಿ ಈಕ್ವಲ್ ಟು 9.5 ಸೆಂಟಿಮೀಟರ್,
CE equal to 7.5 cm adaga AE bele kandupidiri ee samasyeyannu saha ee hindina samasyegalannu abhyasa maadi sulabhavagi naavu parihara maadabodu adarinda idanna nimge homework aagi nanu kottidini ade reethi innondu samasyeyanna nanu nimge homework aagi kodta idini ಚಿತ್ರದಲ್ಲಿ ಎಸ್ ಟಿ ಸಮಾಂತರ ಕ್ಯೂ ಆರ್ ಆದಾಗ ಪಿ ಎಸ್ ಬೆಲೆ ಕಂಡುಹಿಡಿಯಿರಿ